ಎಲ್ಲರಿಗೂ ನಮಸ್ಕಾರ. ರಾಧಿಕಾಸ್ ಆರ್ ಆರ್ ಕಿಚನ್ಗೆ ಸ್ವಾಗತ. ನಾನಿವತ್ತು ಲೆಮನ್ ಜ್ಯೂಸ್ ಮಾಡ್ತಾ ಇದ್ದೀನಿ. ಈ ಬಿಸಿಲಿಗೆ ಈ ಲೆಮನ್ ಜ್ಯೂಸ್ ತುಂಬ ರಿಫ್ರೆಶಿಂಗ್ ಆಗಿರುತ್ತೆ. ಇದನ್ನು ಸುಲಭವಾಗಿ ಮಾಡಬಹುದು, ತುಂಬ ರುಚಿಕರವಾಗಿರುತ್ತೆ. ಇದನ್ನು ಹೇಗೆ ಮಾಡೋದು ಅಂತ ನೋಡೋ ಬನ್ನಿ. ನಾನು ಇದಕ್ಕೆ ಒಂದು ನಿಂಬೆಹಣ್ಣು ತಗೊಂಡಿದ್ದೀನಿ, ಒಂದು ಸಣ್ಣ ಪೀಸ್ ಶುಂಠಿ, 1 ಇಂಚಷ್ಟು ಹಸಿಮೆಣಸು ಅಥವಾ ಗಾಂಧಾರಿ ಮೆಣಸು ತಗೋಬೋದು. ನಂತರ ಒಂದು ಮಿಕ್ಸಿ ಜಾರ್ಗೆ ನಿಂಬೆಹಣ್ಣಿನ ರಸವನ್ನು ಹಿಂಡ್ಕೋಬೇಕು. ನಂತರ ಅದಕ್ಕೆ 1/2 ಟೀಸ್ಪೂನ್ ಸಕ್ಕರೆ ಹಾಕಿ, ನಾನಿಲ್ಲಿ 2 ಗ್ಲಾಸ್ ಜ್ಯೂಸ್ ಮಾಡ್ತಾ ಇದ್ದೀನಿ, ಅದರ ಅಳತೆಗೆ ತಕ್ಕಂತೆ ಎಲ್ಲವನ್ನು ಹಾಕ್ಕೋಬೇಕು. ನಂತರ 1/4 ಟೀಸ್ಪೂನಷ್ಟು ಉಪ್ಪು ಹಾಕ್ಕೋಬೇಕು. ಉಪ್ಪು ಸ್ವಲ್ಪ ಹಾಕೋದ್ರಿಂದ ಲೆಮನ್ ಜ್ಯೂಸ್ ತುಂಬ ಟೇಸ್ಟಿಯಾಗಿರುತ್ತೆ. 1 ಸಣ್ಣ ಪೀಸ್ ಶುಂಠಿ, 1 ಸಣ್ಣ ಪೀಸ್ ಹಸಿಮೆಣಸು, ಅದಿಲ್ಲದಿದ್ದರೆ ಗಾಂಧಾರಿ ಮೆಣಸು ಹಾಕ್ಕೋಬೋದು. 1 ಏಲಕ್ಕಿ ಹಾಕ್ಕೊಳ್ಳಿ ಅಥವಾ ಏಲಕ್ಕಿ ಪುಡಿ. 2 ಗ್ಲಾಸಷ್ಟು ನೀರು ಹಾಕ್ಕೋಬೇಕು. 1 ಐಸ್ ಕ್ಯೂಬ್ ಹಾಕ್ಕೊಳ್ಳಿ. ನಿಂಬೆಹಣ್ಣಿನ ಸಿಪ್ಪೆಯ 1 ಸಣ್ಣ ಪೀಸನ್ನು ಇದಕ್ಕೆ ಹಾಕ್ಕೋಬೇಕು. ಇದರಿಂದ ಜ್ಯೂಸ್ ತುಂಬ ಟೇಸ್ಟಿಯಾಗಿರುತ್ತೆ. ಜ್ಯೂಸ್ ಮಾಡಿದ ತಕ್ಷಣ ಕುಡಿಯೋದಾದರೆ ಮಾತ್ರ ಈ ಸಿಪ್ಪೆ ಹಾಕ್ಕೊಳ್ಳಿ, ಇಲ್ಲದಿದ್ದರೆ ಅದು ಕಹಿ ಬರುತ್ತೆ. ನಂತರ ಇದನ್ನು ಚೆನ್ನಾಗಿ ಗ್ರೈಂಡ್ ಮಾಡ್ಕೋಬೇಕು. ನಂತರ ಇದನ್ನು 1 ಪಾತ್ರೆಗೆ ಸೋಸ್ಕೋಬೇಕು. ನಂತರ 1 ಗ್ಲಾಸಿಗೆ ಹಾಕಿ ಸರ್ವ್ ಮಾಡಿ. ಬೇಕಾದರೆ 1 ಐಸ್ ಕ್ಯೂಬ್ ಹಾಕ್ಕೋಬೋದು. ಈಗ ರಿಫ್ರೆಶಿಂಗ್ ಆದ ಲೆಮನ್ ಜ್ಯೂಸ್ ರೆಡಿಯಾಗಿದೆ. ತುಂಬ ಟೇಸ್ಟಿಯಾಗಿರುತ್ತೆ, ನೀವು ಒಮ್ಮೆ ಟ್ರೈ ಮಾಡಿ ನೋಡಿ. ನನ್ನ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಫ್ರೆಂಡ್ಸ್. ಥ್ಯಾಂಕ್ ಯು ಫಾರ್ ವಾಚಿಂಗ್.